ಪ್ರಾಣಿನ ಆರೋಗ್ಯ ಅವಯವ ಉಪಕಾರಿ ರಾಸಾಯನಿಕ ಉಪಕಾರಿ ಅವಯವ ಪದ್ಧತಿ ರೈತನಿಗೆ ಸ್ವಚ್ಛತೆ ಹಣ್ಣಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ರಾಸಾಯನಿಕ ಸಂಘ ಹಣ್ಣಿನ ಆರೋಗ್ಯ ಬಂಧ ಇದನ್ ಕೊಟ್ಟು ಕೊಟ್ಟಿಗೆ ಗೊಬ್ಬರ ಕೊಟ್ಕೊಂಡು ಸಾವಯವ ಗೊಬ್ಬರ ಬಳಸ್ಕೊಂಡಾಗ ಮಾತ್ರ ಈ ಕಸಸ ಆಗುತ್ತೆ. ಇದನ್ ಕೊಟ್ಟು ನೀವು ಸಾವಯವ ತ್ಯಾಜ್ಯ ಕೊಟ್ಟು ಕೆಮಿಕಲ್ ಎಲ್ಲಿ ಕೊಡ್ತಿರೋ ಅಲ್ಲಿ ಸಕ್ಸಸ್ ಆಗಲ್ಲ. ಕಾರಣ ಯಾಕಂದ್ರೆ ಜೀವಾಣುಗಳು ಇರಲ್ಲ. ರಾಸಾಯನಿಕ ಇದು ಕೊಡೋದು ಜೀವಾಣುಗಳ ಆಹಾರ. ಆ ಜೀವಾಣುಗಳು ನಾವು ಸಾಯಿಸ್ಬಿಟ್ಟು ಇದು ಕಳಿ ಅಂದ್ರೆ ಕಳಿಯಲ್ಲ, ಕೊಳಿತೈತೆ, ಕೊಳ್ತು ದುರ್ವಾಸನೆ ಆಗುತ್ತೆ. ಉದಾಹರಣೆಗೆ ನಾವೇನಾದ್ರೂ ಒಂದ್ ಹಣ್ಣು ತಿನ್ಬೇಕಂದ್ರೆ ಕಳ್ತಿದ್ರೆ ತಿಂತೀವ, ಕೊಳ್ತೋಗಿದ್ರೆ ತಿಂತೀವ, ಕೊಳ್ತಿರ್ಬೇಕು. ಅದ ಇದ್ರೆ ಮಾತ್ರ ತಿಂತೀವಿ, ಕೊಳ್ತೋದ್ರೆ ವಾಸನೆ ಬರ್ತಾ ಇದೆ ಅಂತ ದೂರ ಆಗ್ತೀವಿ. ಅದಕ್ಕೆ ನೀವ್ ಈ ತರದ ಹಸಿರೆಲೆ ಗೊಬ್ಬರ ಆಗ್ಲಿ ಈ ತರ ಗೊಬ್ಬರ ಮಾಡ್ಕೊಂಡಾಗ ನೀವು ರಾಸಾಯನಿಕ ಫರ್ಟಿಲೈಸರ್ಸ್ ಆಗ್ಲಿ ಕಳೆನಾಶಕಗಳಾಗ್ಲಿ ಬಳಸಬಾರ್ದು. ಬಳಸಿದ್ರೆ ಸಕ್ಸಸ್ ಆಗ ಪುಡಿ ಮಾಡೋಷ್ಟು ಅವಶ್ಯಕತೆ ಇಲ್ಲ. ತೆಂಗು ತೋಟ ಉಡುಗೆ ಮಾಡಬಾರ್ದು. ಆ ಗುದ್ಮಟ್ಟಿ ಎಲ್ಲ ಪೀಸ್ ಮಾಡಿ ಮರ ಸುತ್ತ ನಿಧಾನ ಕಿಣಿತೈತೆ, ನಿಧಾನ ಗೊಬ್ಬರ ಆಗುತ್ತೆ, ತೇವಾಂಶ ಹಿಡಿದಿಟ್ಕೊಳ್ಳುತ್ತೆ, ಮತ್ತೆ ಎರೆಹುಳ ಆಹಾರ ಆಗುತ್ತೆ. ಡಾಕ್ಟರ್ ಸಾಯಿಲ್ ಹಾಕಕ್ ಶುರು ಮಾಡ್ದಾಗಿಂದ ಈ ಮಣ್ಣಲ್ಲಿ ಬೆಳೆ ಬೆಳೆಯೋದು ಹೇಗಪ್ಪ ಅಂತ ಯೋಚನೆ ಮಾಡಂಗಿಲ್ಲ. ಮಣ್ಣು ಮಾತ್ರ ಡಾಕ್ಟರ್ ಸಾಯಿಲ್ ಡಾಕ್ಟರ್ ಸಾಯಿಲ್.